ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಚಪ್ಪಲಿ ಹೊಡ್ಸ್ಕೊಂಡ್ ಮೇಲಾದ್ರೂ ಅವನಿಗೆ ಬುದ್ಧಿ ಬರುತ್ತಾ ಅಂತ ನೋಡೋಣ. ಹಾಗೂ ಬುದ್ಧಿ ಬರಲಿಲ್ಲ ಅಂದ್ರೆ ಮಾವನ ಹತ್ರ ಅವನ ಬಗ್ಗೆ ಹೇಳೋದೇ ಸರಿ. ನನ್ನ ಹೆಂಡತಿ ಯಾಕೊಬ್ಳೆ ಈ ಕಡೆಯಿಂದ ಏನೋ ಯೋಚನೆ ಮಾಡ್ಕೊಂಡ್ ಬರ್ತಿದ್ದಾಳಲ್ಲ. ಬಂಗಾರಿ ಮಾವ. ಏನ್ ಬಂಗಾರಿ ಈ ಕಡೆಯಿಂದ ಬರ್ತಾ ಇದೀಯಾ? ಅವನ್ಗೆ ಮನೇಲಿ ಹೊಡಿಬಾರ್ದಿತ್ತು, ಬೀದಿಗೆ ಕರ್ಕೊಂಡ್ ಬಂದು ನಾಲ್ಕು ಜನದ ಮುಂದೆ ಹೊಡಿಬೇಕಿತ್ತು. ಬಂಗಾರಿ ಏನ್ ಹೇಳ್ತಾ ಇದೀಯಾ? ನನಗಂತೂ ಅರ್ಥ ಆಗ್ತಿಲ್ಲ. ಏನಿಲ್ಲ ಮಾವ, ನನ್ ಚಪ್ಪಲಿ ಕಿತ್ ಹೋಗಿತ್ತು, ಅದಕ್ಕೆ ಅಂಗಡಿಗೆ ಹೋಗಿ ಹೊಲ್ಸ್ಕೊಂಡ್ ಬರ್ತಾ ಇದ್ದೆ. ಬಂಗಾರಿ ನೀನ್ ನನಗೆ ಹೇಳ್ಬೇಕಲ್ವಾ ನೀನ್ ಯಾಕೆ ಒಬ್ಳೆ ಹೊರಗಡೆ ಹೋಗಿದ್ದೆ? ಇಲ್ಲ ಮಾವ, ಆ ಕೆಲ್ಸನ ನಾನೇ ಮಾಡ್ಬೇಕಿತ್ತು. ನೀನೇ ಮಾಡ್ಬೇಕಿತ್ತ? ಬಂಗಾರಿ ನೀನ್ ಏನ್ ಹೇಳ್ತಿದ್ಯೋ ಅರ್ಥನೇ ಆಗ್ತಿಲ್ಲ. ಅಲ್ಲ ಮಾವ, ಕಿತ್ತೋಗಿದ್ದಿದ್ ನನ್ ಚಪ್ಪಲಿನೇ ಅಲ್ವಾ, ಅದಕ್ಕೆ ನಾನೇ ಹೋಗಿ ಹೊಲ್ಸ್ಕೊಂಡ್ ಬಂದೆ. ಸರಿ ಬಿಡು, ಜ್ಯೋತಿನ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡಿಸಿ ಮನೆ ಕರ್ಕೊಂಡ್ ಬಂದ್ವಿ ಮಾವ. ಸರಿ ಬಾ, ಗಾಡಿ ಆಯ್ತು ಮನೆಗೆ. ಸರಿ ಮಾವ. ಹೋಗೆ ಹೋಗು, ಇನ್ನ 5 ನಿಮಿಷ ಮುಂಚೆ ಬಂದಿದ್ರೆ ನಿನಗೂ 2 ಮೆಟ್ನೆಟ್ ಬೀಳ್ತಿತ್ತು. ಈ ಸಲ ತಪ್ಪಿಸ್ಕೊಂಡಿದ್ಯ, ಮುಂದಿನ ಸಲ ನಿನಗೂ ಸೇರಿಸ್ಕೊಡ್ತೀನಿ. ಇವರಿಬ್ರು ಯಾಕೆ ನಮ್ಮನೆ ರೋಡ್ ಕಡೆಯಿಂದ ಬರ್ತಿದ್ದಾರೆ? ತಗೊಳ್ರಿ, ಏನ್ ಮುಖ ನೋಡ್ತಾ ಇದೀರಾ? ತಗೊಳ್ರಿ ಇದನ್ನ. ನಿಮ್ಮನ್ ಗಂಡ್ಸ ಅಂತ ಕೇಳಿ ಚಪ್ಪಲಿ ತಗೊಂಡ್ ಹೊಡೆದು ಅವಮಾನ ಮಾಡ್ ಹೋದ್ಲಲ್ಲ ತುಳ್ಸಿ, ಅವಳ್ ಬದುಕಿರ್ಬಾರ್ದು. ಇದನ್ ತಗೊಳ್ಳಿ, ಇದನ್ ತಗೊಂಡು ಅವಳ ಕತ್ತು ನಾಲ್ಗೆ ಎರಡು ಇರಬಾರ್ದು, ಎರಡು ಕತ್ತರಿಸಿ ಅವಳ್ ಜೀವಂತವಾಗಿಲ್ದಿರೋ ತರ ಮಾಡಿ. ತಗೊಳ್ರಿ ಇದನ್ನ ನೋಡಿ, ನೀವ್ ಅವಳನ್ನ ಕೊಂದು ಜೈಲ್ಗೆ ಹೋದ್ರು ಪರವಾಗಿಲ್ಲ, ನೀವ್ ಕಟ್ಟಿರೋ ಈ ತಾಳಿ ಜೊತೆ ಸಂಸಾರ ಮಾಡ್ತೀನಿ, ಆದ್ರೆ ಅವಳನ್ ಮಾತ್ರ ಸುಮ್ನೆ ಬಿಡ್ಬೇಡಿ. ತಗೊಳ್ಳಿ, ಅವಳು ಎಲ್ಲೇ ಇದ್ರು ಸರಿ ಅವಳನ್ನ ಸಾಯಿಸ್ಬಿಟ್ಟು ಬನ್ನಿ. ತಗೊಳ್ರಿ. ಭಾರ್ಗವಿ, ನಿನ್ನನ್ನ ಒಂಟಿ ಮಾಡಿ ನಾನ್ ಜೈಲಿಗೆ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೆ. ಇಲ್ಲ ಅಂದಿದ್ರೆ ಅವಳು ನನಗ್ ಚಪ್ಪಲಿಲ್ ಹೊಡೆದಾಗ್ಲೇ ಅವಳನ್ನಲ್ಲೇ ಸಾಯಿಸ್ಬಿಡ್ತಿದ್ದೆ. ಆದ್ರೆ ನೀನೇ ನನಗೆ ಅವಳನ್ನ ಸಾಯಿಸುವಂತ ಚಾಕು ತಗೊಂಡ್ ಬಂದು ಕೊಡ್ತಿದ್ಯಾ? ಇನ್ಮೇಲೆ ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಅಭಿ, ಏನಿದೆಲ್ಲ, ಏನಾಯ್ತು? ಚಿಕ್ಕಮ್ಮ ದಯವಿಟ್ಟು ನಾನೇನು ಕೇಳ್ಬೇಡಿ, ದಾರಿ ಬಿಡಿ. ಏಯ್, ಚಾಕು ಹಿಡ್ಕೊಂಡು ಎಲ್ಲಿಗೋ ಹೊರಟಿದ್ಯಾ? ಏನಾಯ್ತು ಅಂತನಾದ್ರೂ ಹೇಳು. ಚಿಕ್ಕಮ್ಮ ನಾನೇನು ಹೇಳೋ ಪರಿಸ್ಥಿತಿ ಇಲ್ಲ, ದಯವಿಟ್ಟು ದಾರಿ ಬಿಡಿ, ನಾನೇನು ಕೇಳ್ಬೇಡಿ. ಅಭಿ, ನೀನ್ ಯಾಕೆ ಫೋನ್ ಮಾಡಿ ಇಷ್ಟೊಂದು ಅರ್ಜೆಂಟ್ ಆಗಿ ಬರಕ್ ಹೇಳ್ದೆ? ಅಭಿ, ನೀನೇನು ಒಳ್ಳೆ ಕೋಳಿ ಕುಯ್ಯೋ ಮಾಂಸದ ಅಂಗಡಿ ಒಂಥರ ಚಾಕು ಹಿಡ್ಕೊಂಡು ನಿಂತಿದ್ಯಾ? ಏಟೆಗೆ ಹೊರಟಿದ್ದೀನ ಅತ್ತೆ. ಆ ಇಂದ್ರನು ತುಳಸಿನೂ ಇಲ್ಲಿಗೆ ಬಂದಿದ್ರಾ? ಅಭಿ, ನಾನು ನಿನ್ನೇ ಕೇಳ್ತಾ ಇರೋದು, ಆ ತುಳಸಿನ ಇಂದ್ರನು ಇಲ್ಲಿಗೆ ಬಂದಿದ್ರಾ ಅಂತ. ಭಾರ್ಗವಿ, ನೀನಾದ್ರೂ ಹೇಳು, ಅವರಿಬ್ರು ಇಲ್ಲಿಗೆ ಬಂದಿದ್ರಾ? ಇಂದ್ರ ಮಾವ ಬರಲಿಲ್ಲ ಅತ್ತೆ, ತುಳಸಿ ಮಾತ್ರ ಬಂದಿದ್ಲು. ತುಳಸಿ ಮಾತ್ರ ಬಂದಿದ್ಲ? ಬಂದ್ಬಿಟ್ಟು ಏನ್ ಮಾತಾಡಿದ್ಲು, ಏನಾಯ್ತು? ನೀನು ನಿನ್ ಚಿಕ್ಕಮ್ಮ
ಯಾರ ಕೈಯಲ್ಲಿ ಕೆಲಸ ಮಾಡಿಸೋದಕ್ ನೋಡಿದ್ರೋ ಅವರೇ ನನ್ನ ಹತ್ರ ಬಂದು ನಿಜ ಒಪ್ಕೊಂಡು ನನ್ನ ಹತ್ರ ಕ್ಷಮೆ ಕೇಳಿದ್ದಾರೆ. ಏನೇ ಹೇಳ್ತಾ ಇದೀಯ ಭಾರ್ಗವಿ, ಆ ದುರಂಕಾರಿ ತುಳಸಿ ಬಂದು ನನ್ನ ಅಳಿಯನ್ಗೆ ಚಪ್ಪಲಿ ತಗೊಂಡು ಹೊಡೆದ್ಲ? ಹೌದು, ಅದಕ್ಕೆಲ್ಲ ನೀನೇ ಕಾರಣ ಅಲ್ವಾ? ನಾನೇನೇ ಮಾಡ್ದೆ? ಅವತ್ತು ಆ ಜ್ಯೋತಿ ಹತ್ರ ಇದ್ದಿದ್ ನಿದ್ದೆ ಮಾತ್ರೆ ಬದಲು ವಿಷದ ಮಾತ್ರೆ ಹಾಕು ಅಂತ ನಿನ್ಗೆ ನನ್ ಗಂಡ ಅತ್ತೆನೆ ಹೇಳಿದ್ರು ಅಂತ ಹೋಗ ತುಳಸಿ ಹತ್ರ ಹೇಳಿದ್ಯಲ್ಲ, ಅದಕ್ಕೆ ಅವಳಷ್ಟು ದೂರದಿಂದ ಹುಡ್ಕೊಂಡ್ ಬಂದು ದೊಡ್ಡ ರಂಪ ರಾಮಾಯಣ ಎಲ್ಲ ಮಾಡಿ ಹೋದ್ಲು. ಏನೇ ಮಾತಾಡ್ತಾ ಇದ್ಯಾ? ನಾನ್ ಯಾಕೆ ಆ ವಿಸಿನ ತುಳಸಿಗೆ ಒಳ್ಳಿ? ಅಲ್ಲಿರೋರೆಲ್ಲ ತಲೆಗೊಂದೊಂದು ಪ್ರಶ್ನೆ ಕೇಳಿರು, ನಾನ್ ಮಾತ್ರ ಇದಕ್ಕೂ ನನ್ಗೂ ಸಂಬಂಧನೇ ಇಲ್ಲ ಅಂತ ವಾದ ಮಾಡಿವ್ನಿ. ಮತ್ ಹೆಂಗೆ ಅವಳಷ್ಟು ಕರೆಕ್ಟ್ ಆಗಿ ಹೇಳದ್ಲಲ್ಲ? ಸುಮ್ನೆ ಮಾತಿ ಹೇಳಿರ್ತಾಳೆ ಅಷ್ಟೇ. ಹೌದು ಹೌದು, ಅದ್ರಾಗ ಅವಳು ಜಗತ್ ಕಿಲಾಡಿ. ಅವಳು ಹೇಳಿಲ್ಲು ಅಂತ ನೀವಿಬ್ರು ಆ ವಿಷಯನ ಅವಳ ಮುಂದೆ ಬಾಯಿ ಬಿಟ್ಬಿಟ್ರ? ಅಯ್ಯೋ, ಈಗ ನಾನು ಏನಪ್ಪ ಮಾಡ್ಲಿ? ಈಗ ನನ್ನ ಮನೆಗೆ ಹೋದ್ರೆ ಅಲ್ಲಿ ಇನ್ನೂ ಏನೇನು ಸಮಸ್ಯೆ ಆಯ್ತದೋ ಏನೋ. ದೇವ್ರೇ, ಈಗೇನಪ್ಪ ಮಾಡೋದು ನಾನು? ಶಿವನೇ, ನೀವ್ ಯಾಕೆ ಯೋಚನೆ ಮಾಡ್ತೀರಾ ಅತ್ತೆ? ಈಗ ನಾನು ಹೋಗಿ ಆ ಇಂದ್ರ ತುಳಸಿನ ಸಾಯಿಸಿದ್ರೆ ಆಮೇಲೆ ಯಾವ ಸಮಸ್ಯೆನು ಬರೋದಿಲ್ಲ ನಿಮ್ಗೆ. ಅಭಿ, ಹುಟ್ಟೋಣಂತರ ಮಾತಾಡ್ಬೇಡ. ಇಲ್ಲ ಚಿಕ್ಕಮ್ಮ, ನನಗ್ ಚಪ್ಪಲಿ ಹೊಡೆದಿರೋ ಆ ತುಳಸಿನು ಯಾರನ್ನ ಅವಳು ಮಾತ್ ಮಾತ್ಕು ಗಂಡ್ಸು ಗಂಡ್ಸು ಅಂತಿದ್ಲೋ, ಆ ಇಂದ್ರನ್ನ ಸಾಯಿಸಿ ಅವಳು ಕತ್ತಲ್ಲಿರೋ ತಾಳಿನ ಕಿತ್ತಾಕ್ಸಿ ಆಮೇಲೆ ಆ ತುಳಸಿನೂ ಸಾಯಿಸ್ತೀನಿ. ಏಯ್ ಅಭಿ, ಬಿಡೋ ಚಾಕುನ, ಒಳ್ಳೆ ತಲೆ ಕೆಟ್ಟ ಒಂಥರ ಮಾತಾಡ್ತಾ ಇದೆಯಲ್ಲ. ಬಿಡೋ, ನನ್ ಮಾತು ಕೇಳು, ಬಿಡು ಅಂದೆ. ಅಲ್ಲ ಕಣೋ, ನೀನ್ ಅವರಿಬ್ಬರನ್ನ ಸಾಯಿಸಿ ಜೈಲಿಗೆ ಹೋಗೋದ್ರಿಂದ ಏನೋ ಪ್ರಯೋಜನ? ಅವರು ಸಾಯ್ಬೇಕು, ಆಮೇಲೆ ನಾವೆಲ್ಲರೂ ಸಂತೋಷವಾಗಿ ಬಾಳ್ಬೇಕು. ಹಾಗೆ ಪ್ಲಾನ್ ಮಾಡಬೇಕು. ಅವರನ್ನ ಯಾರು ಸಾಯಿಸಿದ್ರು ಅಂತಾನು ಗೊತ್ತಾಗಬಾರ್ದು, ಹಾಗೆ ಸಾಯಿಸ್ಬೇಕು. ಇದ್ರಲ್ಲಿ ಚುಚ್ಚಿದ್ರೆ ಇಂದ್ರ ಸಾಯೋದಿಲ್ಲ ಕಣೋ, ಮತ್ತೆ ಬದುಕ್ ಬಂದ್ಬಿಡ್ತಾನೆ. ಇದಕ್ಕೆ ಪ್ರಾಣ ತೆಗೆಯುವಂಥ ಶಕ್ತಿನ ಆವಾಹನೆ ಮಾಡಬೇಕು.